ಬ್ರೇಕ್ ನಂತರ ಜೀ ಕನ್ನಡ ನ್ಯೂಸ್ಗೆ ಮತ್ತೆ ಸ್ವಾಗತ. ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಹಾಗೂ ಡಿಸಿಎಂ ಹುದ್ದೆ ದೊಡ್ಡ ಮಟ್ಟದ ಕಿತ್ತಾಟ ಮತ್ತು ಪೈಪೋಟಿ ಕೂಡ ನಡೀತಾ ಇರುವಂಥದ್ದು. ಇದರ ಮಧ್ಯೆ ಈ ವಿಚಾರದ ಬಗ್ಗೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಈ ವಿಷಯವಾಗಿ ಸ್ಪಷ್ಟವಾದಂತಹ ಸಿಗ್ನಲನ್ನು ಕೊಡ್ತಾ ಇಲ್ಲ, ಅದನ್ನು ಕೊಡಬೇಕಾಗಿತ್ತು ಅಂತ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ 5 ವರ್ಷ ಇರಬೇಕು ಎನ್ನುವಂತಹ ಕ್ಲಿಯರ್ ಸಿಗ್ನಲ್ ಕೊಡಬೇಕಿತ್ತು. ಸಿದ್ದರಾಮಯ್ಯ ಅವರ ಕೈಕಟ್ಟಿ ಹಾಕುವಂತಹ ಕೆಲಸ ನಡೀತಾ ಇದೆ. ಇದರಿಂದ ರಾಜ್ಯದಲ್ಲಿ ಸರ್ಕಾರ ಅತಂತ್ರ ಆಗುತ್ತೆ, ಇಂತಹ ಪರಿಸ್ಥಿತಿಯಿಂದ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ, ಆಡಳಿತ ವ್ಯವಸ್ಥೆ ಹದಗೆಡುತ್ತೆ, ಆಂತರಿಕ ಕಲಹದಿಂದ ಸರ್ಕಾರಕ್ಕೆ ತೊಂದರೆಯಾಗುತ್ತೆ. ಒಂದು DCM ಇದ್ದಿದ್ದು 3 DCM ಆಗಲಿ, ಮುಖ್ಯಮಂತ್ರಿ ಬದಲಾವಣೆ ಆಗಲಿ ಅನ್ನೋ ಗೊಂದಲ ನಿರ್ಮಾಣ ಮಾಡಿದ್ದಾರೆ ಅಂತ ಅವರು ಸರ್ಕಾರದ ವಿರುದ್ಧವಾಗಿ ಹರಿಹಾಯ್ದಿದ್ದಾರೆ. ಕ್ಲಾಶಿಸ್ ಅದ ಫ್ರಮ್ ಬಿಗಿನಿಂಗ್ ಇಂದ ಹೇಳ್ಕೊತಿದ್ದೀನಿ. ಅವರ ಇಂಟರ್ನಲ್ ಕ್ಲಾಶ್ ಇದೆ ಅಲ್ಲ, ಯಾವಾಗ ಸರ್ಕಾರ ಬಂತು ಅವತ್ತಿಂದ ಇದೆ. ಹೀಗಾಗಿ ಅದು ನಿಗೋಡಿದೆ. ಇದು 5 ವರ್ಷ ಸಿದ್ದರಾಮಯ್ಯ 5 ವರ್ಷ ಇರ್ತಾರೋ ಮತ್ತು ಮೊದಲಿನಲ್ಲಿ ತೆಗಿತಾರೋ, ಇದು ಹೈಕಮಾಂಡು ಅದು ಕ್ಲಿಯರಿಟಿ ಏನೂ ಹೇಳ್ತಾ ಇಲ್ಲ. ಇದು ಸಿದ್ದರಾಮಯ್ಯ 5 ವರ್ಷ ಇರಬೇಕು ಅನ್ನುವಂಥದ್ದು ಒಂದು ಸಿಗ್ನಲ್ ಕೊಡಬೇಕು. ಅನ್ನೆಸರಿ ಇನ್ಸ್ಟೇಬಲ್ ಗೌರ್ಮೆಂಟ್ ಏನಾಗುತ್ತೆ, ಇನ್ಸ್ಟೇಬಲ್ ಆಗುತ್ತೆ. ಸಿದ್ದರಾಮಯ್ಯವರು ಕೈಗಳನ್ನು ಕಟ್ಟಿ ಹಾಕುವಂಥ ಪರಿಸ್ಥಿತಿ ಒಂದು ನಿರ್ಮಾಣ ಆಗಿದೆ. ಒಂದು ಯಾವುದೋ ಒಂದು ಕ್ಲಿಯರಿಟಿ ಇರಬೇಕು, ಒಬ್ಬ ಮುಖ್ಯಮಂತ್ರಿ ಇದ್ದಂಥವ್ರಿಗೆ ಮತ್ತೊಬ್ಬರಿಗೆ. ಇಲ್ಲಪ್ಪ ಇದೇನು ಅತಂತ್ರವಾದಂಥ ಪರಿಸ್ಥಿತಿ ಆಗೋದ್ರಿಂದ ಅದು ಸರ್ಕಾರಕ್ಕೂ ಡ್ಯಾಮೇಜ್ ಆಗ್ತದೆ, ಅಷ್ಟೇ ಅಲ್ಲ ಆಡಳಿತ ವ್ಯವಸ್ಥೆ ಹದಗೆಟ್ಟೋಗ್ತದೆ. ಹೀಗಾಗಿ ಈ ಇಂಟರ್ನಲ್ ಕ್ಲಾಶಿಸ್ ಅದಲ್ಲ, ಇದರಿಂದ ಸರ್ಕಾರಕ್ಕೆ ತೊಂದರೆ ಆಗ್ತದೆ. ಯಾವಾಗಲೂ ನಾನು ಮೊದಲಿಂದ ಹೇಳ್ಕೊಂಡು ಬಂದೀನಿ. ಅದಕ್ಕೆ ಕಾಂಗ್ರೆಸ್ ಪಾರ್ಟಿ ಇದ್ರ ಬಗ್ಗೆ ಒಂದು ದೃಢವಾದಂಥ ನಿರ್ಧಾರ ಕೈಗೊಂಡು ಎಸ್ ಆರ್ ನೋ ಅದನ್ನ ಹೇಳಬೇಕಲ್ಲ. ಇದು ಹೇಗೆ ಡಿಬೇಟ್ ನಡೀತಾ ಇದೆ, ಇದು ಮೊದಲೇ 1 DCM ಇದು 3 DCM 4 DCM 5 DCM ಈಗ ಮುಖ್ಯಮಂತ್ರಿ ಬದಲಾವಣೆ, ಇದೆಲ್ಲ ಗೊಂದಲ ನಿರ್ಮಾಣ ಆಗೋದ್ರಿಂದ ಇನ್ಸ್ಟೇಬಲ್ ಗೌರ್ಮೆಂಟು, ಅದರಿಂದ ಆಡಳಿತ ವ್ಯವಸ್ಥೆ ಹದಗೆಟ್ಟು. ಅದಕ್ಕೆ ನಾನು ಹೇಳಿದ್ರೆ ಯಾರ್ಯಾರ ಮನಸ್ಸಲ್ಲಿ ಏನಿದೆ ಅನ್ನೋದು ಈಗ ಬೇರೆ ಬೇರೆ ಮುಖಾಂತರ ಹೇಳೋಕೆ ಚಾಲು ಆಗೋಲ್ಲ. ನೇರವಾಗಿ ಅವರೇ ಮಾತಾಡ್ಬೇಕು, ಮೇಲೆ ದಿಲ್ಲಿ ಹೋಗಿ ಮಾತಾಡಲಿ. ಅದು ಬಿಟ್ಟು ಇದು ಆಗೋದ್ರಿಂದ ಏನಾಗ್ತದೆ, ಒಂದು ಪಾರ್ಟಿ ವ್ಯವಸ್ಥೆ ಒಳಗೆ ಸರ್ಕಾರದ ವ್ಯವಸ್ಥೆ ಒಳಗೆ ಆಡಳಿತ ಕುಸಿದು ಹೋಗ್ತದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.